ಕ್ಯಾನ್ಸರ್ ಈ ಹೆಸರೇ ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ಅದರಲ್ಲೂ ಮಿದುಳಿನ ಕ್ಯಾನ್ಸರ್ ರೋಗಿಗಳನ್ನ ಕಳೆಗುಂದಿಸುತ್ತೆ. ಇನ್ನೊಂದೆಡೆ ಆಪರೇಷನ್ನಿಂದಾಗಿ ಇದ್ದಬದ್ದ ಸೌಂದರ್ಯವನ್ನ ಕಳೆದುಕೊಂಡು ರೋಗಿಗಳು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಆದರೆ ಬೆಂಗಳೂರಿನ ಆಸ್ಪತ್ರೆಯೊಂದು ಕಾಸ್ಮೆಟಿಕ್ ಆಯಾಮಕ್ಕೆ ಧಕ್ಕೆ ತರದಂತೆ ಶಸ್ತ್ರಚಿಕಿತ್ಸೆ ನೆರವೇರಿಸಿ ಎಲ್ಲರೂ ಹುಬ್ಬೇರುವಂತೆ ಮಾಡಿದೆ. ನವಿತಾ ಬಾನು ಮೂಲತಃ ದಾವಣಗೆರೆಯವರಾದ ಇವರು ಪ್ರತಿದಿನವೂ ಕ್ಷೀಣಿಸ್ತಾ ಇರೋ ದೃಷ್ಟಿಯ ತೊಂದರೆಯಿಂದಾಗಿ ಆಸ್ಪತ್ರೆಯ ಮೆಟ್ಟಿಲೇರಿದ್ರು. ಆದರೆ ಮೆನೆಂಗೋಮಾ ಎಂಬ ಮಿದುಳಿನ ಕ್ಯಾನ್ಸರ್ ಇದಕ್ಕೆ ಕಾರಣ ಎಂದು ಪತ್ತೆಯಾಗುವುದರೊಳಗಾಗಿ ಒಂದು ಕಣ್ಣಿನ ದೃಷ್ಟಿ ಮುಕ್ಕಾಲು ಭಾಗ ಹೋಗಿಯಾಗಿತ್ತು. ಇದಕ್ಕೆ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯೊಂದನ್ನ ಮಾಡಲಾಗಿದೆ. ಹುಬ್ಬಿನ ಬಳಿ ಸಣ್ಣ ತೂತು ಮಾಡಿ ಮೆದುಳಿನ ದೊಡ್ಡ ಗಡ್ಡೆಯನ್ನ ಸಂಪೂರ್ಣವಾಗಿ ತೆಗೆದುಹಾಕಿರೋದು ಶಸ್ತ್ರಚಿಕಿತ್ಸೆಯ ವಿಶೇಷ. ಇವರಿಗೆ ಬ್ರೈನ್ ಅಡಿನಲ್ಲಿ ಒಂದು ಟ್ಯೂಮರ್ ಬಂದು ದೃಷ್ಟಿ ಕಡಿಮೆ ಆಗ್ತಾ ಬಂತಿತ್ತು. ಸೊ ಆಲ್ಮೋಸ್ಟ್ ನಮ್ಮ ಹತ್ರ ಬರುವಷ್ಟೊತ್ತಿಗೆ ಒಂದು ಕಣ್ಣು ಕಂಪ್ಲೀಟ್ ಬ್ಲೈಂಡ್ ಆಗಿದೆ. ಆ ಸಮಯದಲ್ಲಿ MRI ಸ್ಕ್ಯಾನ್ ಮಾಡಿದಾಗ ಬ್ರೈನ್ ಅಡಿನಲ್ಲಿ ಒಂದು ಲಾರ್ಜ್ ಟ್ಯೂಮರ್ ಇತ್ತು, ಅದನ್ನು ಮೆನಿಂಜಿಯೋಮಾ ಅಂತ ಹೇಳ್ತೀವಿ. ಸಾಧಾರಣವಾಗಿ ಬ್ರೈನ್ ಟ್ಯೂಮರ್ ಆಪರೇಷನ್ ಮಾಡಬೇಕು ಅಂದರೆ ಸ್ಕಲ್ ಓಪನ್ ಮಾಡಿ ಮಾಡಲೇಬೇಕಾಗತ್ತೆ. ಕ್ಯಾನ್ಸರ್ನ ಪರಿಣಾಮದಿಂದ ಉಂಟಾಗುವ ನೋವಿನ ಜೊತೆಗೆ ಆಪರೇಷನ್ ಕಾರಣಕ್ಕಾಗಿ ತೆಗೆಯೋ ತಲೆ ಗೂದಲಿನಿಂದ ಹದಗೆಡುವ ಮುಖದ ಬಗ್ಗೆಯೂ ತಲೆ ಕೆಡಿಸಿಕೊಂಡಿದ್ದ ರೋಗಿಗೆ ಇದು ತುಸು ನೆಮ್ಮದಿ ತಂದಿದೆ. ಇನ್ನೊಂದೆಡೆ ಈ ಗಡ್ಡೆಯ ಕಾರಣ ಕಳೆದು ಹೋಗಿದ್ದ ದೃಷ್ಟಿ ಹಾಗೂ ನಶಿಸಿ ಹೋಗುತ್ತಿದ್ದ ಇನ್ನೊಂದು ಕಣ್ಣಿನ ದೃಷ್ಟಿಗೂ ಈ ಶಸ್ತ್ರಚಿಕಿತ್ಸೆಯಿಂದಾಗಿ ಪರಿಹಾರ ಸಿಕ್ಕಿದೆ. ಅವ್ರ ಕಣ್ಣು ಕಾಣ್ತಾ ಇಲ್ಲ ಅಂತೇಳಿ ಭಾಳ ಕಡೆ ತೋರಿಸಿದ್ರು, ಆದರೆ ಯಾರು ಪರ್ಫೆಕ್ಟಾಗಿ ಹೇಳಿಲ್ಲ. ಶಿವಮೊಗ್ಗದಲ್ಲಿ ಹೋಗಿ ತೋರಿಸಿದ ಮೇಲೆ CT ಸ್ಕ್ಯಾನ್ ಮಾಡಿಸ್ಬೇಕಂದ್ರು. CT ಸ್ಕ್ಯಾನಲ್ಲಿ ಟ್ಯೂಮರ್ ಅಂತ ಹೇಳಿ ಬಂತು. ಅವರು ತಕ್ಷಣ ನೀವು ಬೆಂಗಳೂರು ಹೋಗಿ ಅಂದರು. ನಾವು ಇಲ್ಲಿ ಬಂದು ವೆಂಕಟರಮಣ್ ಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಿದ ನಂತರ ಅವರು ಟ್ಯೂಮರ್ ಆಗಿದೆ, ಆಪ್ರೇಷನ್ ಮಾಡಬೇಕು ಅಂದರು. ನಮಗೆ ಒಂಥರ ಹೆದರಿಕೆ ಇತ್ತು, ಯಾಕಂದರೆ ಫುಲ್ ಓಪನ್ ಮಾಡ್ತಾರೆ ಅಂತ ಹೇಳಿ ಅದೊಂದು ಭಾವನೆ ಇತ್ತು ನಮಗೆ. ಈ ಸಿಂಪಲ್ ಬಟ್ ಎಫೆಕ್ಟಿವ್ ಆದ ನೂತನ ಶಸ್ತ್ರಚಿಕಿತ್ಸಾ ಪದ್ಧತಿಯಿಂದಾಗಿ ತಿಂಗಳಾನುಗಟ್ಟಲೆ ಆಸ್ಪತ್ರೆ ವಾಸಕ್ಕೆ ಬ್ರೇಕ್ ಬಿದ್ದಿದೆ. ನವೀದ ಇದೀಗ ಚೇತರಿಸಿಕೊಂಡಿದ್ದು ಆಪರೇಷನ್ ಆದ ಕೇವಲ 5 ದಿನದಲ್ಲಿ ತಮ್ಮ ಮನೆ ಸೇರಿಕೊಳ್ಳಲಿದ್ದಾರೆ. ಬೆಂಗಳೂರಿನಿಂದ ಯಶಸ್ವಿನಿ, ಸಮಯ ನ್ಯೂಸ್.